ನಮಸ್ಕಾರ. ನಮ್ಮ ಅಗ್ನಿಹೋತ್ರಿಗಳ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ತುಂಬ ಫೇಸ್ ಟೈಮು, ಫೇಸ್ಬುಕ್ಕು, ಆಮೇಲೆ ಎಲ್ಲದರಲ್ಲೂ ತುಂಬ ಸೋಷಿಯಲ್ ನೆಟ್ವರ್ಕಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇವರೊಂದು ಜ್ಞಾನಗಮ್ಯ ಅಲ್ವಾ, ಅದರಲ್ಲಿ ಇವರು ಪ್ರವಚನ ಮಾಡ್ತಾ ಇರ್ತಾರೆ. ಅದು ವಿಡಿಯೋ ಫಾರ್ಮೆಟಲ್ಲಿ ಇರುತ್ತಲ್ವಾ, ಅದು ಬುಕ್ಸು ಇರುತ್ತೆ. ಓಕೆ. ಇವಳು ನಮ್ಮ ದೇಶಕ್ಕೆ ಮುಖ್ಯವಾಗಿ ಬೇಕಾದ್ದು, ಯಾಕಂದರೆ ನಾವು ನಮ್ಮ ಪರಂಪರೆನ ಮರ್ತ್ಕೊಂಡು ಬರ್ತಾ ಇದ್ದೀವಿ. ಭಾರತದ ಶ್ರೇಷ್ಠತೆನೇ ಇದು. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಇಂಥವರೆಲ್ಲ ಈ ಥರದ ಕಾರ್ಯಕ್ರಮಗಳು ಮಾಡಿ ತುಂಬ ಜನಕ್ಕೆ ಇದ್ರ ವಿಚಾರಗಳನ್ನ ತಲುಪಿಸ್ತಾ ಇರೋದು ಭಾಳ ಭಾಳ ವಿಶೇಷ, ಭಾಳ ಸಂತೋಷ ಅನಿಸುತ್ತೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಹರಿ ಓಂ. ದೂರ್ವೋಪಮಾಂ ತ್ರಿನೇತ್ರಾಂ ಚ ಶಂಖಚಕ್ರ ಸಮನ್ವಿತಾಂ ಶೂಲತರ್ಜನ ಸಂಯುಕ್ತಾಂ ಧ್ಯಾಯೇತ್ ದುರ್ಗಾಂ ಅಭೀಷ್ಟದಾಂ. ಸಮಸ್ತ ಜ್ಞಾನಗಮ್ಯ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಆಧ್ಯಾತ್ಮ ಬಂಧುಗಳಿಗೆ ಶರನ್ನವರಾತ್ರಿಯ ಅನಂತಾನಂತ ವಂದನೆಗಳನ್ನು ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಈಗಾಗಲೇ ತಾವೆಲ್ಲ ಪಿತೃಕರ್ಮದ ವಿಶೇಷವಾದ ಅಂಶಗಳನ್ನು ನೋಡಿ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ಆ ಒಂದು ವಿಶ್ವಾಸದಲ್ಲಿ ನಾವು ಕೇವಲ ಪಿತೃಕಾರ್ಯದ ಬಗ್ಗೆ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಮೂರು ಋಣಗಳಿಂದ ಬದುಕ್ತಾ ಇರ್ತಾನೆ. ಒಂದು ದೇವಋಣ, ಇನ್ನೊಂದು ಪಿತೃಗಳ ಋಣ, ಇನ್ನೊಂದು ಋಷಿಗಳ ಋಣ. ಹೀಗಾಗಿ ನಮ್ಮ ಈ ಜ್ಞಾನಗಮ್ಯ ವಾಹಿನಿಯ ಮುಖಾಂತರವಾಗಿ ದೇವತೆಗಳ ಬಗ್ಗೆ, ಋಷಿಗಳ ಬಗ್ಗೆ, ಋಷಿಗಳ ಬ್ರಹ್ಮಸೂತ್ರಗಳ ಬಗ್ಗೆ, ಹಾಗೆ ಅನೇಕ ತಾತ್ವಿಕ ಚಿಂತನೆಯನ್ನು ಮಾಡುವ ಸದುದ್ದೇಶ. ಪ್ರಸಕ್ತ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ನೋಡಿ, ಶರನ್ನವರಾತ್ರಿ ಅಂತಂದರೆ, ಶರತ್ಕಾಲ ಅಂತಂದರೆ, ಎಲ್ಲ ಸಸ್ಯಗಳು, ಪ್ರಕೃತಿ ತಾನು ಮಳೆಯನ್ನು ಬರೆದು ತನ್ನ ಮೈ ಸೊಗಡಿನಿಂದ, ತನ್ನ ಸಿರಿ ಸಂಪತ್ತಿನಿಂದ ಪ್ರಕೃತಿ ಮಾತೆ ತುಂಬು ಗರ್ಭಿಣಿಯಂತೆ ಸೀಮಂತದ ಸುಂದರವಾದ ಹಸಿರು ಸೀರೆಯನ್ನು ಉಟ್ಟ ಒಬ್ಬ ಗರ್ಭಿಣಿ ಸ್ತ್ರೀ ಹೇಗೆ ಕಂಗೊಳಿಸ್ತಾ ಇರ್ತಾಳೋ ಹಾಗೆ ನಮ್ಮ ಪ್ರಕೃತಿಯ ಮಾತೆ ಇದ್ದಾಳೆ. ಆ ಕಾರಣಕ್ಕಾಗಿಯೇ ನಾವು ಈ ದುರ್ಗಾ ಆರಾಧನೆಯನ್ನು ಮಾಡುವ ಪ್ರಧಾನ ಉದ್ದೇಶವೇ ಅದು, ಬೇರೆ ಉದ್ದೇಶವೇ ಇಲ್ಲ. ಈ ತೌಳವ ಸಂಪ್ರದಾಯದಲ್ಲಿ ಹಾಗೂ ತಮಿಳುನಾಡು ಇತ್ಯಾದಿಗಳಲ್ಲಿ, ಬೇರೆ ವೆಸ್ಟ್ ಬೆಂಗಾಲ್ ಇತ್ಯಾದಿಗಳಲ್ಲಿ ಎಲ್ಲ ಕಡೆಯೂ ಶರನ್ನವರಾತ್ರಿಯ ಆಚರಣೆ ಇದೆ. ಕಾರಣ ಒಂದೇ, ಎಲ್ಲರೂ ಕೂಡ ಪ್ರಕೃತಿಯನ್ನು ನಂಬಿದವರು. ಯಾರ್ಯಾರಿಗೆ ಪ್ರಕೃತಿ ಬೇಕೋ ಅವರೆಲ್ಲರೂ ಕೂಡ ಈ ನವರಾತ್ರಿಯ ಆಚರಣೆಯನ್ನು ಮಾಡಿಯೇ ಮಾಡ್ತಾರೆ. ಆ ದೃಷ್ಟಿಯಿಂದ ಇಂತಹ ಶರನ್ನವರಾತ್ರಿಯ ಸುಸಂದರ್ಭದಲ್ಲಿ ನಾವು ಮಾಡಬೇಕಾದ ಆಚರಣೆಗಳು ಏನು? ನಿಮಗೆಲ್ಲ ಈಗಾಗಲೇ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಗೊತ್ತು ನವರಾತ್ರಿಯನ್ನು ಹೇಗೆ ಮಾಡಬೇಕು ಅಂತ. ಆದರೆ ಒಂದು ರೀತಿಯಲ್ಲಿ ಶಾಸ್ತ್ರೀಯವಾದ ಆಚರಣೆಯನ್ನು, ಯಾವತ್ತೂ ಕೂಡ ಒಬ್ಬ ಮಗನಿಗೆ ತನ್ನ ತಿಂಗಳಿನ ಶಾಲೆಯ ಪರೀಕ್ಷೆಯಲ್ಲಿ 70 ಬರ್ತಾ ಇದ್ದರೆ ಸಾಕು, 70 ಬಂದರೆ ಅಂತ ಇರಬಾರದು. ಅವನು 75 ಬರಬೇಕು, 80 ಬರಬೇಕು, 90 ಬರಬೇಕು, 100 ತೆಗಿಬೇಕು. ಹಾಗೆ ನಮ್ಮ ಆಚರಣೆಗಳು, ಅಂಕಗಳ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ, ಆದರೆ ಆಧ್ಯಾತ್ಮದ ಬಗ್ಗೆಯೂ ಕೂಡ, ಅಂಕೆಗಳಲ್ಲಿ ಆಧ್ಯಾತ್ಮದ ಚಿಂತನೆ ಅತ್ಯವಶ್ಯ. ಆ ದೃಷ್ಟಿಯಿಂದ ಶರನ್ನವರಾತ್ರಿ ಅಂತ ಹೇಳಿದರೆ ಶರದ್ ಋತುವಿನ ಕಾಲದ್ದು ಅಂತೂ ಕೂಡ ಹೌದು. ಆದರೆ ಇದನ್ನು, ಈ ಒಂದು ನವರಾತ್ರಿಯಲ್ಲಿ ನಾವು ಮಾಡಬೇಕಾದ ಆಚರಣೆಗಳೇನು, ಅದರ ಬಗ್ಗೆ ನಾವು ಸ್ವಲ್ಪ ಶಾಸ್ತ್ರೀಯವಾದ ಹಿನ್ನೆಲೆಯನ್ನು, ಶಾಸ್ತ್ರದ ನೆಲೆಗಟ್ಟಿನಲ್ಲಿ ನಾವು ನೋಡಿದಾಗ ಅದು ಅಪಾರವಾದ ಫಲಕಾರಿಯಾಗ್ತದೆ. ಹೀಗಾಗಿ ಅಲ್ಲಿ ಹೇಳುವಾಗ ಶಾಸ್ತ್ರದಲ್ಲಿ, ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ಅನ್ನುವ ಪ್ರಮಾಣ ಇದೆ. ಶರತ್ಕಾಲದಲ್ಲಿ, ವರ್ಷದಲ್ಲಿ ಒಂದು ವರ್ಷಕ್ಕೆ ಒಮ್ಮೆ ನಾವು
ಆ ಶರತ್ಕಾಲ ಬಂದಾಗ ಆ ಪ್ರಕೃತಿಯ ಆರಾಧನೆಯನ್ನು ಮಾಡಬೇಕಲ್ಲ. ಅದಕ್ಕಾಗಿ ಈ ನವರಾತ್ರಿಯ ವಿಶೇಷವಾಗಿರತಕ್ಕಂತಹ ಸುದಿನಗಳಲ್ಲಿ ಏನೇನು ಮಾಡಬೇಕು ಅಂತನ್ನುವುದನ್ನು ನಿಮ್ಮೊಂದಿಗೆ ಚಿಂತನೆಯನ್ನು ಮಾಡುವ ಆಸೆಯಿಂದ ಬಂದಿದ್ದೇನೆ. ಎಲ್ಲರೂ ಕೂಡ ಇದನ್ನು ಚಿಂತನೆ ಮಾಡೋಣ. ಮೊದಲಿಗೆ ಯಾವತ್ತೂ ಕೂಡ ಒಂದು ದುಃಖದ ವಿಚಾರ, ಆಮೇಲೆ ಸುಖ ಬರಬೇಕು. ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ದುಃಖಂ ಅಂತ ಶಾಸ್ತ್ರದಲ್ಲಿ ನಾವು ನೋಡ್ತೇವೆ. ಹಾಗೆ ಶರತ್ಕಾಲದ ಆಶ್ವಯುಜ ಮಾಸದ ಪಾಡ್ಯ ನಾವು ಹಿಂದೆ ಪಿತೃಕಲ್ಪದಲ್ಲಿ ನೋಡಿದ್ದೇವೆ. ಏನು ಈ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಮಾತಾಮಹ ಶ್ರಾದ್ಧ ಅಂತ ಒಂದನ್ನು ಮಾಡಲಿಕ್ಕಿದೆ. ಅದನ್ನು ಬಹುಶಃ ನೀವೆಲ್ಲ ಆಚರಣೆಯನ್ನು ಮಾಡಿರ್ತೀರಿ ಅಂತ ಅಂದುಕೊಂಡು ಆನಂತರದಲ್ಲಿ ನವರಾತ್ರಿಯ ಪ್ರವೇಶವನ್ನು ನಾವು ಮಾಡೋಣ. ಇನ್ನು ಆ ಪಿತೃಗಳ ಬಗ್ಗೆ ಮಾತನಾಡದೆ ನಾವು ದೇವತೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಈ ಶರನ್ ನವರಾತ್ರಿಯಲ್ಲಿ 9 ದಿವಸದಲ್ಲಿ 9 ದುರ್ಗೆಯರ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ದುರ್ಗಾ ಅಂತ ಒಂದು ರೂಪ, ಆರ್ಯ ಅಂತ ಒಂದು ರೂಪ, ಅದೇ ರೀತಿಯಾಗಿ ಭಗವತಿ ಅಂತ ಒಂದು ರೂಪ, ಹಾಗೆ ಅನೇಕ ಮಹಿಷಮರ್ದಿನಿ ಅಂತ ಒಂದು ರೂಪ, ಹೀಗೆ 9 ರೂಪಗಳನ್ನು ಪ್ರತಿನಿತ್ಯದಲ್ಲಿ ಉಪಾಸನೆ ಮಾಡುವ ಪದ್ಧತಿ ನಮ್ಮ ಸನಾತನ ಪರಂಪರೆಯಲ್ಲಿ ಇದೆ. ನೋಡಿ, ಇದರ ಆಚರಣೆಯನ್ನು ಯಥಾ ರಾಜ ತಥಾ ಪ್ರಜಾ ಅಂತ ನಾವು ಹೇಳಿದ ಹಾಗೆ ಒಂದು ನಿಮಿಷ ಲೌಕಿಕದ ಬಗ್ಗೆ ಮಾತಾಡ್ತೇನೆ. ಏನಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋದಾಗ ಅಲ್ಲಿ ಅವರು ಆಹಾರದ ಭೋಜನದ ಕೂಟಕ್ಕೆ ಕರೆದರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಇಲ್ಲ ಇದು ನವರಾತ್ರಿಯ ಸುಸಂದರ್ಭ, ನಾನು ಕೇವಲ ಪಾನೀಯ ಮಾತ್ರ ತಗೊಳ್ತೇನೆ ಅಂತ ನೀರನ್ನು ಕುಡಿದ ಪ್ರಧಾನಮಂತ್ರಿ. ಯಥಾ ರಾಜ ತಥಾ ಪ್ರಜಾ, ನಾವು ಹಾಗೆ ಇರಬೇಕಲ್ವಾ? ಆ ದೃಷ್ಟಿಯಿಂದ ಅಂತಹ ಪ್ರಧಾನಮಂತ್ರಿಗಳು ಎಲ್ಲ ಜಾತಿಯನ್ನು ಮೀರಿದ ವ್ಯಕ್ತಿ, ಅಂಥವರ ಆಚರಣೆ ಇದ್ದಾಗ ನಾವ್ಯಾಕೆ ಮಾಡಬಾರ್ದ್ರಿ? ಆದ್ದರಿಂದ ಈ ಒಂದು ನವರಾತ್ರಿಯ ಆಚರಣೆಯ ವಿಚಾರವನ್ನು ನಮ್ಮ ಜ್ಞಾನಗಮ್ಯ ವಾಹಿನಿಯಿಂದ ನಾವು ಚಿಂತನೆ ಮಾಡೋಣ. ನವರಾತ್ರಿಯ ಈ ಒಂದು 9 ದಿವಸದಲ್ಲಿ ಉತ್ತರ ಕರ್ನಾಟಕದ ಕಡೆ ಮನೆಯಲ್ಲಿ ಬನಶಂಕರಿಯ ಆರಾಧನೆ ಇದ್ದರೆ 9 ದಿವಸ ಬನಶಂಕರಿ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ತೌಳವ ಸಂಪ್ರದಾಯದಲ್ಲಿ ದಕ್ಷಿಣ ಕನ್ನಡದ ಕಡೆ ಮನೆಯಲ್ಲಿ ಪ್ರತಿನಿತ್ಯದಲ್ಲಿ ದುರ್ಗಾ ಪಾರಾಯಣವನ್ನು ಮಾಡ್ತಾರೆ. ಆ ದುರ್ಗೆಗೆ 11 ರೂಪಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ಯಾಕೆ ಈ ಪೂಜೆಯನ್ನು ಸಲ್ಲಿಸಬೇಕು ಅಂದರೆ, ನಾವು ಮಾರ್ಕಾಂಡೇಯ ಪುರಾಣದ ಸಾವರ್ಣಿಕೆ ಮನ್ವಂತರದಲ್ಲಿ ಚಿಂತನೆಯನ್ನು ಮಾಡಿದಾಗ 700 ಶ್ಲೋಕಗಳು ನಮಗೆ ದೊರೀತದೆ. ಅದನ್ನು ಸಪ್ತಶತಿ ಅಂತ ನಾವು ಹೇಳ್ತೇವೆ. ಕೃಷ್ಣನ ಸಪ್ತಶತಿ ಶ್ರೀಮದ್ ಭಗವದ್ಗೀತಾ 700 ಶ್ಲೋಕವಾದರೆ ಅವನ ಮಡದಿಯ 700 ಶ್ಲೋಕ ದುರ್ಗಾ ಸಪ್ತಶತಿ. ನಮ್ಮ ಯಾವತ್ತೂ ಕೂಡ ಪರಿವಾರತೆಯ ಈವ ಗ್ರಾಹ್ಯ ಅಪಿಹ್ಯೇಯ ಪ್ರಧಾನತಃ ಅಂತ ಪ್ರಮಾಣ ಇದೆ ಅಲ್ಲ, ನಾವು ಯಾವತ್ತು ಪರಿವಾರತ್ವೇನ ಉಪಾಸನೆಯನ್ನು ಮಾಡಬೇಕು. ಹೀಗಾಗಿ ಕೇವಲ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾ ಆರಾಧನೆಗೆ ಮಾತ್ರ ಪ್ರಾಶಸ್ತ್ಯ ಅಲ್ಲ, ಶ್ರೀ ಶ್ರೀನಿವಾಸನ ವೆಂಕಟೇಶನ ಆರಾಧನೆಯನ್ನು ಕೂಡ ಅವಶ್ಯವಾಗಿ ಮಾಡಬೇಕು. ಯಾಕ್ರಿ, ಬೇರೆ ದಿವಸಗಳಲ್ಲಿ ಮಾಡ್ಬೋದಲ್ಲ, ನವರಾತ್ರಿಯಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ಶ್ರೀನಿವಾಸನ ಆರಾಧನೆ ಅಂದರೆ ತಿರುಮಲ ಕ್ಷೇತ್ರದಲ್ಲಿ ನಡೆಯುವ ಬ್ರಹ್ಮೋತ್ಸವ ಯಾಕೆ ಗೊತ್ತಾ? ಬ್ರಹ್ಮದೇವರು ಶ್ರೀನಿವಾಸನ ಉತ್ಸವವನ್ನು, ಒಂದು ದಿನ ಗರುಡೋತ್ಸವ, ಒಂದು ದಿನ ಶೇಷವಾಹನ, ಒಂದು ದಿನ ಗರುಡ ವಾಹನ, ಒಂದು ದಿವಸ ಬೇರೆ ಬೇರೆ ಹನುಮಂತ ವಾಹನ, ಹೀಗೆ ಅನೇಕ ವಾಹನಗಳನ್ನು ಏರಿ ನಮ್ಮ ಅಪ್ಪ ವೆಂಕಪ್ಪ ತಿರುಪತಿಯ ತಿಮ್ಮಪ್ಪನ ಉತ್ಸವವನ್ನು ಮಾಡಿದ್ದಾನೆ. ಆದ್ದರಿಂದ ಬ್ರಹ್ಮೋತ್ಸವ ವೈಭವದಿಂದ ತಿರುಮಲದಲ್ಲಿ ನಡಿಬೇಕಾದರೆ ಆ ವೆಂಕಟೇಶ್ವರ ಸ್ವಾಮಿಯನ್ನು, ಶ್ರೀನಿವಾಸನನ್ನು ನಂಬಿದ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಶ್ರೀನಿವಾಸನ ಹೆಸರಿನಲ್ಲಿ ದೀಪ ಹಾಕುವ ಪದ್ಧತಿ ಉತ್ತರ ಕರ್ನಾಟಕದಲ್ಲಿದೆ. ಆದ್ದರಿಂದ ದೀಪ ಅಂತ ಹೇಳಿದರೆ ಯಾವತ್ತು ಜ್ಞಾನದ ಸಂಕೇತ. ದೇವರ ಮುಂದೆ ದೀಪವನ್ನು ಹಚ್ಚುತ್ತೇವೆ ಅಂದರೆ ಏನರ್ಥ? ದೇವರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಅರ್ಥ ಅಲ್ಲ, ನಮಗೆ ದೇವರು ಸ್ಪಷ್ಟವಾಗಿ ಕಾಣಲಿ ಅಂತ. ಈಗ ಒಳ್ಳೆ ದೀಪಗಳೆಲ್ಲ ಬಂದಿದೆ. ನಾವು ದೇವರಿಗೆ ಮಂಗಳಾರತಿ ಮಾಡೋ ಉದ್ದೇಶ ಏನ್ರಿ? 3 ಬಾರಿ ಪಾದಕ್ಕೆ ಮಾಡ್ತೇವೆ, 3 ಬಾರಿ ಹೃದಯಕ್ಕೆ ಮಾಡ್ತೇವೆ, 3 ಬಾರಿ ಮುಖಕ್ಕೆ ಮಾಡ್ತೇವೆ, 3ನ್ನೂ ಸೇರಿಸಿ ಮಾಡ್ತೇವೆ 3 ಬಾರಿ. ಯಾಕೆ ಹೇಳಿ, ದೇವರ ಎಲ್ಲ
ಅಂಗಗಳ ಆ ಪ್ರತಿಮೆಯ ದರ್ಶನ ನಮಗಾಗಲಿ ಅಂತ, ಆ ಕಣ್ಣು ತಿರುಗಿದಾಗ ಕಣ್ಣಿಗೊಂದು ವ್ಯಾಯಾಮ ಆಗಲಿ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ತ್ರಾಟಕ ಅಂತ ಹೇಳ್ತಾರೆ. ತ್ರಾಟಕ ಅಂದ್ರೆ ಏನು? ಕಣ್ಣನ್ನು ತಿರುಗಿಸೋದು. ನಮಗೆ ಬೇರೆ ವ್ಯಾಯಾಮ ಬೇಡರಿ, ನಾವು ಮಾಡಬೇಕಾದ ಕೆಲಸ ಒಂದೇ, ದೇವರ ಮಂಗಳಾರತಿಯದ ಚಂದ ನೋಡಿಬಿಟ್ರೆ ಸಾಕು, ಇನ್ನೇನು ಬೇಕು ನಮಗೆ? ಆದ್ದರಿಂದ ಇಂತಹ ನವರಾತ್ರಿಯಲ್ಲಿ 9 ದಿವಸ ದುರ್ಗಾ ಮಾತೆ 9 ರಾಕ್ಷಸರನ್ನು ಕೊಂದಿದ್ದಾಳೆ. ಯಾರ್ಯಾರವರು? ಆ ದುಷ್ಟ ರಾಕ್ಷಸ ಶುಂಭ ನಿಶುಂಭ, ಚಂಡಮುಂಡ, ಧೂಮ್ರಲೋಚನ, ರಕ್ತಬೀಜ, ಇವರೇ ಮೊದಲಾದ ಅಸುರರ ಸಂಹಾರವನ್ನು ನಮ್ಮ ಮಹಿಷ ಮರ್ದಿನಿ ಮಾಡಿದ್ದಾಳೆ. ದುರ್ಗಾ ದುರ್ಗಾರ್ತಿ ಹಾರಿಣಿ, ಆ ದುರ್ಗೆ, ನಮ್ಮ ದುರ್ಗಗಳು ಅಂದರೆ ಕಷ್ಟಗಳು ಅಂತ ಅರ್ಥ. ಚಿತ್ರದುರ್ಗ ಅಂತ ಇದೆ, ಏನದು? ಬೆಟ್ಟಗಳು ಅಂತ ಅರ್ಥ. ನಮ್ಮ ಜೀವನದಲ್ಲಿ ಬರುವ ಬೆಟ್ಟಗಳಂತ ಕಷ್ಟವನ್ನು ತನ್ನ ಕೈಯಲ್ಲಿರುವ ಶೂಲದಿಂದ ತುಂಡು ಮಾಡಿ ಬಿಸಾಕುವಂತಹ ಆ ದುರ್ಗಾ ಮಾತೆಯ ಆರಾಧನೆ ನಾವು ನೀವೆಲ್ಲ ಮಾಡಬೇಕಲ್ಲ. ಆ ದುರ್ಗೆ ಯಾರವಳು? ದುರ್ಗೆ ಅಂತಂದರೆ ಇವತ್ತು ಅನೇಕರು ನೆಗ್ಲೆಕ್ಟ್ ಮಾಡೋದಿದೆ. ಯಾಕೆ? ಏ, ಆ ದುರ್ಗೆ ಉಗ್ರರೂಪ ಬೇಡಪ್ಪ ಅಂತಾರೆ. ಅವಳೇ ಲಕ್ಷ್ಮೀದೇವಿಯೇ ಸಾತ್ವಿಕ ರೂಪದಲ್ಲಿ ಶ್ರೀ, ಅವಳೇ ರಜೋ ರೂಪದಲ್ಲಿ ಭೂದೇವಿ, ಅವಳೇ ತಮೋ ಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ದುರ್ಗಾದೇವಿ. ಆದ್ದರಿಂದ ಆ ದುರ್ಗೆ ಏನು ಮಾಡ್ತಾಳೆ ಅಂತಂದರೆ, ನಮ್ಮ ಒಳಗಡೆ ಇರತಕ್ಕಂತಹ ಚಂಡಮುಂಡರಿದ್ದಾರೆ, ನಮ್ಮ ಒಳಗಡೆ ಶುಂಭ ನಿಶುಂಭ ಇದ್ದಾರೆ, ಅವರನ್ನು ದಮನ ಮಾಡಬೇಕಲ್ವಾ? ನಮ್ಮ ಒಳಗಡೆ 6 ಜನ ಪ್ರಬಲ ರಾಕ್ಷಸರು, ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರಿಯಾದಿ ಆ ಅರಿಷಡ್ ವರ್ಗಗಳನ್ನು ಅವಳ ಶೂಲದಿಂದ ಕಿತ್ತು ಬಿಸಾಕಬೇಕಲ್ವಾ? ಆದ್ದರಿಂದ ದುರ್ಗಾ ಆರಾಧನೆ ಅತ್ಯವಶ್ಯ ಶರನ್ನವರಾತ್ರಿಯ ಕಾಲದಲ್ಲಿ. ಈ ಶರನ್ನವರಾತ್ರಿಯ ಕಾಲದಲ್ಲಿ ಲಲಿತಾ ಪಂಚಮಿ ಅಂತ ಪಂಚಮಿಯ ದಿವಸದ ಆರಾಧನೆ ಇದೆ. ಲಲಿತಾ ಪಂಚಮಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡತಕ್ಕಂತಹದ್ದು. ಅದರಲ್ಲಿ ಲಲಿತಾ ಅಂತನ್ನುವಂತಹ ಒಂದು ರೂಪದ ದುರ್ಗೆಯ ಆರಾಧನೆಯನ್ನು ಕೂಡ ಮಾಡುವಂತಹ ಸಂಪ್ರದಾಯ. ಹಾಗೆ ಈ ಶರನ್ನವರಾತ್ರಿಯ ಕಾಲದಲ್ಲಿ ಸರಸ್ವತಿ ಪೂಜೆ ಅಂತ ಮಾಡ್ತೇವೆ. ಸರಸ್ವತಿ ಪೂಜೆಯನ್ನು ಯಾಕ್ರಿ ಮಾಡಬೇಕು? ನಮಗೆ ಜ್ಞಾನ ಬರೋದೇ ಪುಸ್ತಕದಿಂದ. ಶಾರದಾ ಶಾರದಾಂಭೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾಂ. ಅವಳು ಒಳ್ಳೆಯ ಜ್ಞಾನವನ್ನು ಶಾರದೆ ಕೊಡಬೇಕಲ್ವಾ? ನಲಿದಾಡೆ ಎನ್ನ ನಾಲಿಗೆ ಮೇಲೆ ಶಾರದಾದೇವಿ ಕುಣಿದಾಡೆ ಎನ್ನ ನಾಲಿಗೆ ಮೇಲೆ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ನಾವು ಓದಿದ ಪುಸ್ತಕದ ಋಣವನ್ನು ತೀರಿಸಬೇಕಲ್ಲ. ಒಂದು ಯಾರಾದರೂ ಪೆನ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೇವೆ. ಪುಸ್ತಕ ಅದರ ಒಳಗೆ ಪ್ರಿಂಟ್ ಆದ ಅಕ್ಷರಗಳಲ್ಲೇ ಇರ್ತದೆ, ಆದರೆ ಅದರ ಜ್ಞಾನ ನಮ್ಮ ತಲೆ ಒಳಗಡೆ ಹೋಗಿರ್ತದೆ. ಆ ಜ್ಞಾನದಿಂದ ನಾವು ಅನೇಕ ಸಂಪಾದನೆಯನ್ನು ಮಾಡಿರ್ತೇವೆ. ಒಂದು ದೇವರಿಗೆ ಇಟ್ಟು ಪೂಜೆಯನ್ನು ಮಾಡಬೇಕಲ್ವಾ? ನಾವು ಇದನ್ನು ಮಾಡದೇ ಇದ್ದರೆ ನಾವು ದೇವರಿಗೆ ಎಷ್ಟು ಕೃತಜ್ಞರಾಗಿ ಬಿಡ್ತೇವೆ. ಅದಕ್ಕಾಗಿ ಆ ಸರಸ್ವತಿಯ ಆವಾಹನೆ ಯಾವಾಗ ಮಾಡಬೇಕು ನೋಡಿ. ಮೂಲೇನ ಆವಾಹಯೇತ್ ದೇವೀಂ ಶ್ರವಣೇನ ವಿಸರ್ಜಯೇತ್. ಶರನ್ನವರಾತ್ರಿಯ ಕಾಲದಲ್ಲಿ ಮೂಲಾ ನಕ್ಷತ್ರ ಯಾವತ್ತು ಇರ್ತದೋ ಅವತ್ತು ಸರಸ್ವತಿಯ ಆವಾಹನೆಯನ್ನು ಮಾಡಬೇಕು. ಯಾವತ್ತು ಶ್ರವಣ ನಕ್ಷತ್ರ ಇರ್ತದೋ ಅವತ್ತು ವಿಸರ್ಜನೆಯನ್ನು ಮಾಡಬೇಕು. ನಾವು ಶಾರದಾ ಪೂಜೆ ಅಂದ ಕೂಡಲೇ ಸರಸ್ವತಿ ಪೂಜೆ ಅಷ್ಟೇನಾ? ನಾವು ನೀವೆಲ್ಲ ಚಿಕ್ಕವರಿದ್ದಾಗ ಸರಸ್ವತಿ ಪೂಜೆ ಇದೆ ಬನ್ನಿ ಅಂತ ಎಲ್ಲರನ್ನೂ ಕರೆದು ಬರ್ತಾ ಇದ್ವಿ. ನಾವು ಓದೋ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಕಾರಣ ಏನು? ಆ ನಮಗೆ ಒಳ್ಳೆಯ ಜ್ಞಾನವನ್ನು ಅವಳು ಕೊಡಬೇಕು ಅಂತ ನಾವು ನಮ್ಮ ಸಿದ್ಧಾಂತವೇ. ನಾನು ಹೇಳಿದ ಹಾಗೆ ಪರಿವಾರತಯ ಇವ ಗ್ರಾಹ್ಯ, ಪರಿವಾರತ್ವೇನೆ ಉಪಾಸನೆ ಮಾಡಬೇಕಲ್ವಾ? ಹೀಗಾಗಿ ಸರಸ್ವತಿಯ ಅಂತರ್ಯಾಮಿ ಬ್ರಹ್ಮದೇವರು, ಬ್ರಹ್ಮದೇವರ ಅಂತರ್ಯಾಮಿಯಾದ ಭಗವಂತ ವೇದವ್ಯಾಸ ರೂಪ. ವಿಜ್ಞಾನ ರುಚಿ ಪರಿಪೂರಿತಾಂತರ್ ಬಾಹ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ವೇದವ್ಯಾಸ ದೇವರ ಆರಾಧನೆಯನ್ನು ಮಾಡಬೇಕು. ವೀಕ್ಷಕ ಬಾಂಧವರೇ, ನಿಮ್ಮ ಮಕ್ಕಳಲ್ಲಿ ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇರ್ಬೋದು, ಅವರು ಒಳ್ಳೆಯ ಮಾರ್ಕ್ಗಳನ್ನು ತೆಗೆದೇ ಇರ್ಬೋದು, ಅಥವಾ ಓದಿದ್ದು ಅವರಿಗೆ ನೆನಪಿಲ್ಲದೇ ಇರ್ಬೋದು. ಈ ವೇದವ್ಯಾಸ ಮಂತ್ರ ಅಂತ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು ಓಂ ವ್ಯಾಂ ವೇದವ್ಯಾಸಾಯ ನಮಃ ಓಂ ಅನ್ನುವ ಮಂತ್ರವನ್ನು ಉಲ್ಲೇಖ ಮಾಡಿದ್ದಾರೆ. ದಯಮಾಡಿ ಯಾರಾದರೂ ಜ್ಞಾನಿಗಳಿಂದ ಆ
ವ್ಯಾಮ್ ವೇದವ್ಯಾಸಾಯ ನಮಃ ಓಂ ಅನ್ನುವ ಮಂತ್ರದ ಉಪದೇಶವನ್ನು ನಿಮ್ಮ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕೊಡಿಸಿ. ನಿಮ್ಮ ಹೆಣ್ಣು ಮಕ್ಕಳಿದ್ದರೆ ವ್ಯಾಸಾಯ ಭವನಾಶಾಯ ಶೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಂತ ಈ ಶ್ಲೋಕ ಹೇಳಿಸಿ ಸಾಕು. ಮುಂದಿನ ವರ್ಷದ ನವರಾತ್ರಿಗೆ ನೀವೇ ನಮ್ಮ ವಾಹಿನಿಗೆ ನೀವೇ ಮೆಸೇಜ್ ಕಳಿಸ್ಬೇಕು. ಅಷ್ಟು ಬುದ್ಧಿವಂತರಾಗಲಿಲ್ಲ ಅಂದರೆ ಹೇಳಿ, ಯಾಕೆಂದರೆ ವೇದವ್ಯಾಸ ಮಂತ್ರಕ್ಕೆ ಅಪಾರವಾದ ಶಕ್ತಿ. ಆದ್ದರಿಂದ ಯಾಕೆಂದರೆ ಮಕ್ಕಳು ಇವತ್ತು ಜ್ಞಾನವಂತರಾಗ್ತಾ ಇಲ್ಲಲ್ಲ ಅಂತ ತುಂಬ ಜನರಿಗೆ ಕಳಕಳಿ. ಎಲ್ಲರೂ ಕೇಳ್ತಾರೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಓದ್ತಾ ಇಲ್ಲ, ಓದಿದ್ದು ನೆನಪಿಲ್ಲ ಅಂತ ತೊಂದರೆಗಳು. ಅದಕ್ಕೆ ಒಂದೇ ಮದ್ದು ಈ ವೇದವ್ಯಾಸ ಮಂತ್ರ. ವೇದವ್ಯಾಸ ಪೂಜೆಯನ್ನು ಆ ಮೂಲಾ ನಕ್ಷತ್ರದಲ್ಲಿ ಆವಾಹನೆಯನ್ನು ಮಾಡಿ, ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾದ ಪೂಜೆಯನ್ನು ನೀವು ಮಾಡಬೇಕು. ಅಂತಹ ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ಈ ಶ್ಲೋಕ ಕಷ್ಟ ಏನ್ರಿ, ಹೇಳ್ಕೊಡಿ ಮಕ್ಕಳಿಗೆ. ಎಲ್ಲ ಮಕ್ಕಳು ನಿತ್ಯದಲ್ಲಿ ಅನಿಸಿ ಆ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ಎಲ್ಲ ಒಳ್ಳೆ ಬುದ್ಧಿವಂತರಾಗ್ತಾರೆ. ಕೇವಲ ಮಕ್ಕಳಿಗೆ ಮಾತ್ರ ಮೀಸಲು ಅಂತ ಅಂದ್ಕೊಳ್ಬೇಡಿ, ದೊಡ್ಡವರಾದ ನಾವು ಇದನ್ನು ಹೇಳೋಣ, ಒಳ್ಳೆ ವಿದ್ಯಾಬುದ್ಧಿಯನ್ನು ಪಡೆಯೋಣ. ಆದ್ದರಿಂದ ಸರಸ್ವತಿ ಪೂಜೆ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಇನ್ನು ಇದರಲ್ಲಿ ಈ ಶರನ್ನವರಾತ್ರಿಯ ಕಾಲದಲ್ಲಿ ಗುರುಗಳಿಂದ ಶಾಂತಿ ಪಾಠ ಅಂತ ಒಂದು ಪರಿಪಾಠ ಇದೆ ನಮ್ಮಲ್ಲಿ. ವೇದ ಮಂತ್ರಗಳನ್ನು ಅಥವಾ ಶ್ರೀಮನ್ಯಾಯಸುಧಾ ಅನುವ್ಯಾಖ್ಯಾನ ಬ್ರಹ್ಮಸೂತ್ರಾದಿ ಪಾಠಗಳನ್ನು ಆರಂಭ ಮಾಡಬೇಕಾದರೆ ಗುರುಗಳು ಆ ವಿಜಯ ದಶಮಿಯ ದಿವಸದಲ್ಲಿ ಅದನ್ನು ಶಾಂತಿ ಪಾಠ ಅಂತ ಮಾಡ್ತಾರೆ. ಶಾಂತಿ ಪಾಠ ಅಂದರೆ ಗುರುಗಳ ಮುಂದೆ ನಾವು ಪೂರ ಕೂಡಲಿಕ್ಕಿಲ್ಲ, ಅರ್ಧ ಕೂತ್ಕೊಂಡು ನಾವು ಆ ಗುರುಗಳು ಹೇಳಿಕೊಡ್ತಾರೆ ಮಂತ್ರವನ್ನು. ಯಾವ ಮಂತ್ರ? ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದೇ ಶಾಂತಿ ಮಂತ್ರ. ಹಾಗೆ ನಾರಾಯಣಂ ಗುಣೈಸ್ತರವೈಹಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಚತೆ. ಇದು ಅಣುಭಾಷ್ಯದ ಶ್ಲೋಕ, ಇದನ್ನು ಗುರುಗಳಿಂದ ಕೇಳಬೇಕು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಬ್ರಹ್ಮಸೂತ್ರದ ಆರಂಭ. ಇಷ್ಟು ಈ ಸರಸ್ವತಿ ಪೂಜೆ, ವೇದವ್ಯಾಸ ದೇವರ ಪೂಜೆ. ಆದರೆ ಆಯುಧ ಪೂಜೆಯನ್ನು ಮಾಡಬೇಕಲ್ಲ. ಯಾಕೆ ಆಯುಧ ಪೂಜೆಯನ್ನು ಮಾಡಬೇಕು? ದುರ್ಗೆ ದುಷ್ಟರ ದಮನವನ್ನು ಮಾಡಿ ಆ ದುರ್ಗೆ ತನ್ನ ಆಯುಧಗಳನ್ನು ತೊಳಿತಾಳಂತೆ. ಆದ್ದರಿಂದ ನಮ್ಮ ಮನೆಯಲ್ಲಿರುವ ಆಯುಧಗಳು ನಮಗೆಲ್ಲ ಎಷ್ಟು ಉಪಕಾರ ಮಾಡಿರ್ತದಲ್ಲ, ಅದಕ್ಕಾಗಿ ನಾವು ಆ ಆಯುಧಗಳನ್ನು ತೊಳೆದು ಪೂಜೆಯನ್ನು ಮಾಡುವ ಪರಂಪರೆ ನಮ್ಮಲ್ಲಿ ಬಂದಿದೆ, ಅದೇ ಆಯುಧ ಪೂಜೆ. ಹೀಗಾಗಿ ದುರ್ಗೇ ದೇವಿ ಸಮಾಗಚ್ಚ ಸಾನ್ನಿಧ್ಯಂ ಇಹ ಕಲ್ಪಯ ಅಂತ ಆ ದುರ್ಗೆಯನ್ನು ಅನೇಕ ಶ್ಲೋಕಗಳಿಂದ ನಾವು ಪ್ರಾರ್ಥನೆಯನ್ನು ಮಾಡೋದು ಕೂಡ ಇದೆ. ಇಷ್ಟು ವಿಚಾರಗಳು. ಆದರೆ ವಾಹನಗಳ ಪೂಜೆಯನ್ನು ಮಾಡಬೇಕು, ಯಂತ್ರಗಳ ಪೂಜೆಯನ್ನು ಮಾಡಬೇಕು, ಕತ್ತರಿ ಎಲ್ಲದರ ಪೂಜೆಯನ್ನು ಮಾಡಿ. ಇನ್ನು ವಿಜಯದಶಮಿಯ ಆಚರಣೆಯ ಬಗ್ಗೆ ಎರಡು ವಾಕ್ಯಗಳನ್ನು ತಿಳ್ಕೊಳ್ಬೇಕು. ನಾವು ಇತಿಹಾಸ ಪುರಾಣಗಳನ್ನು ನೋಡಿದಾಗ ನಮಗೆ ತಿಳಿದು ಬರತಕ್ಕಂಥ ವಿಚಾರ, ರಾವಣನ ಸಂಹಾರವಾದ ದಿನ ವಿಜಯದಶಮಿ ಅಂತ. ಅಷ್ಟೇ ಅಲ್ಲ, ಅದಕ್ಕಾಗಿ ಬೇರೆ ಬೇರೆ ಪ್ರಾಂತಗಳಲ್ಲಿ ರಾವಣನ ಪ್ರತಿಮೆಯನ್ನು ಇಟ್ಟು ದಹನ ಮಾಡುವುದನ್ನು ಕೂಡ ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಇನ್ನು ಮಹಾಭಾರತದಲ್ಲಿ ಆ ಶಮಿ ವೃಕ್ಷವೇ ನಮ್ಮ ಕುಲದೇವರು ಅಂತ ಆ ಪಾಂಡವರು ತಮ್ಮ ಅಸ್ತ್ರಗಳನ್ನು ಅಲ್ಲಿ ಬಚ್ಚಿಟ್ಟಿರತಕ್ಕಂತಹ ವಿಚಾರ. ಶಮಿ ಶಮಯತೆ ಪಾಪಂ ಅಮಂಗಲಾನಾಂ ಶಮನೀಂ ದುಷ್ಕೃತಸ್ಯ ಚ ದುಃಖ ಪ್ರಣಾಶಿನೀಂ ಧನ್ಯಾಂ ಪ್ರಪದ್ಯೇಹಂ ಶಮೀಂ ಶುಭಾಂ. ಶಮೀ ಶಮಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಶಮೀ ಕಮಲಪತ್ರಾಕ್ಷಿ ಶಮೀ ಕಂಟಕಧಾರಿಣಿ ಅಪನೋದಯ ಮೇ ಪಾಪಂ ಆಯುಃ ಪ್ರಾಣಾಂಶ್ಚ ರಕ್ಷತು. ಈ ಬನ್ನಿಗಿಡದ ಪೂಜೆಯನ್ನು ಮಾಡುವಂತಹದ್ದು,
ಅದು ನಮ್ಮ ಪಾಪಗಳನ್ನು ಕಳೆಯುವಂತಹದ್ದು. ಶ್ರೀನಿವಾಸ ದೇವರ ಕುಲದೇವರು ಕೂಡ ಶಮೀವೃಕ್ಷವೇ. ಆದ್ದರಿಂದ ಬನ್ನಿ ಮುಡಿಯೋದು ಅಂತ ಒಂದು ಸಂಪ್ರದಾಯ ಇದೆ. ಆ ಬನ್ನಿಯನ್ನು ಎಲ್ಲರಿಗೂ ಕೊಟ್ಟು ಬನ್ನಿ ತೆಗೆದುಕೊಂಡು ಬಂಗಾರದಿಂದ ಇರ್ರಿ ಅಂತ ಉತ್ತರ ಕರ್ನಾಟಕದ ಕಡೆ ಹೇಳುವಂತಹ ಸಂಪ್ರದಾಯ ಇದೆ. ಆ ಬನ್ನಿಯೇ ಬಂಗಾರ. ಇಷ್ಟೆಲ್ಲ ಆದರೆ ಆ ದಶಮಿ, ಆಶ್ವಯುಜ ಮಾಸದ ದಶಮಿಯನ್ನು, ವಿಜಯದಶಮಿ ನಮಗೆಂಥ ಸಂತಸದ ಒಂದು ವಿಚಾರ ಗೊತ್ತಾ? ನಮ್ಮ ದ್ವೈತ ಮತದ ಸಿದ್ಧಾಂತದ ಪ್ರಚಾರಕರು, ವಿಶೇಷವಾದ ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ಹೇಳಿ ಅವರ ಸಿದ್ಧಾಂತ ಬಂದ ಮೇಲೆ ಮತ್ತೊಂದು ಸಿದ್ಧಾಂತ ಬರಲೇ ಇಲ್ಲ ಅಂತಹ ದ್ವೈತ ದುಂದುಭಿಯನ್ನು ಸಾರಿದ ನಮ್ಮ ಗುರುಗಳು ಮಧ್ವರಾಯರು. ಅವರ ಅವತಾರದ ದಿನ ರೀ ಇವತ್ತು. ನಾವು ಬೇರೆ ಬೇರೆ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ, ಮಧ್ವ ಜಯಂತಿ ಯಾವತ್ತು ಬಂದು ಹೋಯಿತು ಅಂತ ಗೊತ್ತಿರೋದಿಲ್ಲ. ಎಂಥ ದುರದೃಷ್ಟ ಅಲ್ಲ. ಅದಕ್ಕಾಗಿ ವಿಜಯದಶಮಿ ದಿವಸ ಇನ್ನೊಂದು ನಮ್ಮ ಮಧ್ವ ಸಿದ್ಧಾಂತ ವಿಜಯ ದುಂದುಭಿಯನ್ನು ಹೊಡೆದ ದಿನ. ಅದನ್ನು ಆ ದುಂದುಭಿಯನ್ನು ಬಾರಿಸಲಿಕ್ಕೆ ಶ್ರೀಮದ್ ಆಚಾರ್ಯರ ಅವತಾರವಾದ ದಿನ. ಮಧ್ವಾಚಾರ್ಯರ ಬರ್ತ್ಡೇ ರೀ ಇವತ್ತು. ಆದ್ದರಿಂದ ನಾವು ಅದನ್ನು ಭಕ್ತಿಯಿಂದ ಮಧ್ವ ಜಯಂತಿಯಿಂದ ಆಚರಣೆಯನ್ನು ಮಾಡಬೇಕು. ನೋಡಿ, 9 ದಿವಸದಲ್ಲಿ ಎಷ್ಟು ವಿಚಾರಗಳಿದೆ. ಆದ್ದರಿಂದ ನಾವು ನೀವೆಲ್ಲ ಕೇವಲ ಹಬ್ಬದ ಪಾಯಸದ ಊಟದ ಜೊತೆಯಲ್ಲಿ ಜ್ಞಾನದ ಸಿಹಿಯನ್ನು ಸವಿದು ಪುನೀತರಾಗೋಣ ಅಂತ ತಿಳಿಸ್ತಾ, ಕೇವಲ ನೀವೆಲ್ಲ ಇಷ್ಟೇ ವಿಚಾರಗಳಿದೆ ಅಂತ ತಿಳ್ಕೊಳ್ಬೇಡಿ, ತುಂಬ ಇದೆ. ಇದೊಂದು ಕೇವಲ ಮಾಹಿತಿಯನ್ನು ಮಾತ್ರ ನಾನು ಕೊಟ್ಟಿದ್ದೇನೆ, ಇನ್ನು ಹೆಚ್ಚಿನ ಕೆಲಸ ನಿಮ್ಮದು ಅಂತ ಎಚ್ಚರಗೊಳಿಸ್ತಾ ನನ್ನ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸ ದೇವರಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. Thank you.